ಆಡಳಿತದಲ್ಲಿ ಇನ್ನು ಮೇಲೆ ಮಿಸುಕಾಡುವಂತಿಲ್ಲ, ಸೀಲ್ ಇದ್ರಷ್ಟೇ ಸೈನ್ ಆಗುತ್ತೆ. ಇದು ಸಿಎಂ ಬೊಮ್ಮಾಯಿ ಅವರ ಹೊಸ ಆಟ. ಫೈಲ್ಗಳು ದುರ್ಬಳಕೆ ಆಗುವಂತಿಲ್ಲ, ಆದ್ರೆ ಇನ್ನು ಮುಂದೆ ಆದೇಶ ಕಾಪಿಗಳಿಗೆ ಯಾವುದಾದ್ರೂ ಸಹಿ ಇದ್ರೆ ಮಾತ್ರ ಸಾಲಲ್ಲ. ದೆಹಲಿಯಿಂದ ಬಂದ್ಮೇಲೆ ಬೊಮ್ಮಾಯಿ ಅವರು ಹೊಸ ಆಟ ಶುರು ಇಟ್ಕೊಳ್ತಾರೆ. ಆ ಹೊಸ ರೂಲ್ಸ್ ಆಗಿದ್ರೆ ಏನು ಮತ್ತು ಹೇಗೆ ಮತ್ತು ಯಾಕೆ ಯಾವತ್ತಿಂದ ಇವೆಲ್ಲವನ್ನ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಡಳಿತದಲ್ಲಿ ಇನ್ನು ಮುಂದೆ ಸಹಿ ಇದ್ರೆ ಎಲ್ಲವೂ ಆಗೋಗುತ್ತೆ ಅಂತ ಅಂದುಕೊಳ್ಳುವಂತೆಯೇ ಇಲ್ಲ. ಚುರುಕುಗೊಂಡಿದೆ ಆಡಳಿತ ಬಿಗಿ ಮಾಡುವಂತಹ ಪ್ಲಾನ್ಗಳು. ಹಂತ ಹಂತವಾಗಿ ಆಡಳಿತದಲ್ಲಿ ಮತ್ತಷ್ಟು ದಕ್ಷತೆ ತರಲು ಪ್ಲಾನ್ ಹಾಕಿಕೊಳ್ಳಲಾಗಿದ್ದು ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿದ್ದಂತಹ ಲೂಪ್ ಹೋಲ್ಸ್ ಗಳಿಗೆ ಇನ್ ಮುಂದೆ ಬ್ರೇಕ್ ಹಾಕುತ್ತಾ ಬೊಮ್ಮಾಯಿ ಸರ್ಕಾರ, ಇನ್ ಮುಂದೆ ಬ್ರೇಕ್ ಹಾಕ್ತಾರಾ ಸಿಎಂ ಬೊಮ್ಮಾಯಿ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಡತ ವಿಲೇವಾರಿ ವೇಳೆ ಸಿಎಂ ಬೊಮ್ಮಾಯಿ ಅವರು ಮತ್ತಷ್ಟು ಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಅದು? ಸೀಲ್ ಮಾತ್ರ ಅಂದ್ರೆ ಸೈನ್ ಇದ್ರೆ ಮಾತ್ರ ಸಾಕ ಅಥವಾ ಸೀಲ್ ಇದ್ರಷ್ಟೇ ಸೈನ್? ಏನಿದು ಫೈಲ್ಗಳಲ್ಲಿ ಸಹಿ ಹಾಕಿದ್ರೆ ಹಾಗಾದ್ರೆ ಇನ್ ಮುಂದೆ ಎಲ್ಲವೂ ಕೂಡ ಆದಂತೆ ಅಲ್ವಾ? ನೋಡ್ತಾ ಹೋಗೋಣ. ಫೈಲ್ಗಳನ್ನ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಬೇರೆ ಕಡೆ ಮೂವ್ ಮಾಡಬೇಕು ಅಂದ್ರೆ ಸಿಎಂ ಬೊಮ್ಮಾಯಿ ಅವರು ಈ ವಿಚಾರದಲ್ಲಿ ಮತ್ತಷ್ಟು ಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ. ಓಕೆ, ಏನು ಅಂತ ನೋಡ್ತಾ ಹೋಗೋಣ. ಆಡಳಿತ ಯಂತ್ರಕ್ಕೆ ಚುರುಕು ಕೊಡ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಅವರು. ಹೇಗೆ ಹಾಗಾದ್ರೆ ಆಡಳಿತ ಯಂತ್ರಕ್ಕೆ ಚುರುಕು ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ವಿಚಾರಗಳಿಂದ ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ನೋಡ್ತಾ ಹೋಗೋಣ. ಸರ್ಕಾರಿ ಆದೇಶಗಳಿಗೆ ಅಧಿಕೃತತೆಯ ಟಚ್ ಕೊಡೋದು ಸಿಎಂ ಅವರ ಮೊದಲ ಉದ್ದೇಶ ಆಗಿದೆ ಈಗ. ಓಕೆ, ಸರ್ಕಾರದಿಂದ ಯಾವೆಲ್ಲ ಆದೇಶಗಳು ಬರುತ್ತೆ ಆ ಸರ್ಕಾರಿ ಆದೇಶಗಳಿಗೆ ಅಧಿಕೃತತೆಯ ಟಚ್ ಕೊಡೋದು ಇದೀಗ ಸಿಎಂ ಅವರ ಮೊದಲ ಉದ್ದೇಶ. ಅಧಿಕಾರಿ ವರ್ಗವನ್ನ ಸರಿದಾರಿಗೆ ತರೋದ್ರಲ್ಲಿ ಹಿಡಿತವನ್ನ ಸಿಎಂ ಸಾಧಿಸಿದ್ದಾರೆ. ಅಧಿಕಾರಿ ವರ್ಗದವರಿಗೆ ಅಂದ್ರೆ ವರ್ಗವನ್ನ ಸರಿದಾರಿಯಲ್ಲಿ ನಡೆಸುವತ್ತ ಅಥವಾ ಸರಿದಾರಿಗೆ ತರುವುದರಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ ಸಿಎಂ. ಅಧಿಕಾರಿಗಳಿಗೆ ಆಯಾಯ ಇಲಾಖೆಯ ಹೊಣೆಗಾರಿಕೆ ಅಂದ್ರೆ ಒಂದು ಹೊಣೆಗಾರಿಕೆಗಳ ಜವಾಬ್ದಾರಿಯನ್ನ ಕೂಡ ವಹಿಸಲಾಗುತ್ತೆ ಇನ್ನು ಮುಂದೆ. ಅಧಿಕಾರಿಗಳಿಗೆ ಆಯಾಯ ಇಲಾಖೆಯ ಹೊಣೆಗಾರಿಕೆಗಳ ಜವಾಬ್ದಾರಿ ವಹಿಸ್ತಾರೆ. ಅನಂತರ ಕಡತ ವಿಲೇವಾರಿ ಅಥವಾ ಫೈಲ್ ಮೂವ್ ಆಗಬೇಕಾದ್ರೆ ಈ ವಿಚಾರದಲ್ಲಿ ಬೊಮ್ಮಾಯಿಯವರು ಮತ್ತಷ್ಟು ನಿಗಾ ಇಡೋದಕ್ಕೆ ಈಗ ತೀರ್ಮಾನವನ್ನ ಮಾಡಿದ್ದಾರೆ. ಕಡತ ವಿಲೇವಾರಿ ಅಥವಾ ಫೈಲ್ ಮೂವ್ಮೆಂಟ್ ವಿಚಾರದಲ್ಲಿ ಬೊಮ್ಮಾಯಿಯವರು ಮತ್ತಷ್ಟು ನಿಗಾ ಇಡೋದಕ್ಕೆ ಈಗ ಪ್ಲಾನ್ ಮಾಡಿದ್ದು. ಫೈಲ್ಗಳು ಯಾವುದೇ ರೀತಿಯಲ್ಲೂ ಕೂಡ ದುರ್ಬಳಕೆಯಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಅವರು. ಕಡತ ವಿಲೇವಾರಿ ವಿಚಾರದಲ್ಲಿ ಬೊಮ್ಮಾಯಿ ಮತ್ತಷ್ಟು ನಿಗಾ ಇಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಫೈಲ್ಗಳು ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಆ ಫೈಲ್ಗಳು ದುರ್ಬಳಕೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ಪ್ಲಾನ್ ಅಂತೂ ಚೆನ್ನಾಗಿದೆ. ಪ್ರತಿ ಹಂತದ ಅಧಿಕಾರಿ ತನ್ನ ವ್ಯಾಪ್ತಿಯಲ್ಲಿ ಎಚ್ಚರವಾಗಿರ್ಬೇಕು ಅಂತ ತಾಗೀತು ಕೂಡ ಮಾಡ್ತಾರೆ. ಬಂದ್ರು ಯಾರೋ ಒಬ್ರು ಕಳ್ಸಿದ್ರು ನೋಡಲ್ಲ ಮಾಡಲ್ಲ ಸೈನ್ ಹಾಕಿ ಕಳ್ಸಿದ್ರು ಅನ್ನುವಂತ ಇಲ್ಲ, ಅಥವಾ ಹಣವನ್ನ ಇಸ್ಕೊಂಡು ಲಂಚವನ್ನ ಇಸ್ಕೊಂಡು ಸೈನ್ ಹಾಕಿದ್ರು ಅನ್ನುವಂತೆಯೂ ಇಲ್ಲ. ಇವೆಲ್ಲವೂ ಇಲ್ಲಿಗೆ ಫುಲ್ ಸ್ಟಾಪ್ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರತಿ ಹಂತದ ಅಧಿಕಾರಿ ತನ್ನ ವ್ಯಾಪ್ತಿಯಲ್ಲಿ ಎಚ್ಚರ ಆಗಿರ್ಬೇಕು ಅಂತ ತಾಕಿತು. ಇನ್ನು ಸರ್ಕಾರಿ ಆದೇಶಗಳಲ್ಲಿ ಹಳೆ ಸಂಪ್ರದಾಯಗಳಿಗೆ ಸಿಎಂ ಬ್ರೇಕ್ ಆಗ್ತಾ ಇದ್ದಾರೆ. ಏನೆಲ್ಲ ಹಳೆ ಸಂಪ್ರದಾಯಗಳಿತ್ತು ಅವನ್ನು ಕೂಡ ನೋಡ್ತಾ ಹೋಗೋಣ. ಸರ್ಕಾರದ ನಿರ್ಧಾರಗಳು ಆದೇಶ ಪ್ರತಿ ಮೂಲಕವೇ ಅಧಿಕೃತವಾಗಿರಬೇಕು. ಸರ್ಕಾರದ ನಿರ್ಧಾರಗಳು ಈ ಒಂದು ಆದೇಶದ ಪ್ರತಿ ಏನಿರುತ್ತೆ ಆದೇಶದ ಪ್ರತಿ ಮೂಲಕವೇ ಅದು ಫೈನಲ್ ಆಗಬೇಕು, ಅಧಿಕೃತ ಆಗಬೇಕು ಅನ್ನುವಂಥದ್ದು ಕೂಡ ಈಗ ಬೊಮ್ಮಾಯಿ ಅವರ ಪ್ಲಾನ್. ಆದೇಶ ಪ್ರತಿಗಳಲ್ಲಿ ಸಹಿಯ ಜೊತೆ ಸೀಲ್ ಕೂಡ ಬಳಸ್ತಾ ಇದ್ದಾರೆ ಸಿಎಂ. ಈಗ ಸಹಿ ಎಲ್ಲೂ ಕೂಡ ದುರ್ಬಳಕೆ ಆಗಬಾರದು ಅನ್ನೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ ಸಹಿ ಜೊತೆಗೆ ಸೀಲ್ ಕೂಡ ಇರಬೇಕು. ಮಹತ್ವದ ಆದೇಶ ಕಾಪಿಗಳಿಗೆ ತಮ್ಮ ಸೀಲ್ ಕಡ್ಡಾಯವನ್ನ ಬೊಮ್ಮಾಯಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಎಲ್ಲೂ ಕೂಡ ಮಿಸ್ಯೂಸ್ ಆಗಲ್ಲ ಹೀಗಿದ್ರೆ ಅನ್ನುವಂತಹ ಯೋಚನೆ ಪ್ಲಾನ್ ಈಗ ಬೊಮ್ಮಾಯಿ ಅವರ ಬಳಿ ಇದೆ. ಏನು ಯಾವುದೇ ರೀತಿಯ ಲೋಪ ದುರ್ಬಳಕೆ ಅಜಾಗರೂಕತೆ ಆಗದಂತೆ ಸಿಎಂ ನಿಗಾ ಇಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ. ಸೊ ಸೀಲ್ ಇದ್ರಷ್ಟೇ ಸೈನ್ ಇನ್ನು ಮುಂದೆ ಸಿಎಂ ಅವರ ಬಳಿ ತಗೊಂಡು ಸರ್ ಸೈನ್ ಹಾಕೊಡಿ ಹಾಕೊಡಿ ಅಂತ ಅವ್ರ ಹತ್ರದವ್ರು ಬಂದ್ರು ಅಷ್ಟೇ, ಅಲ್ಲಿ ಅದನ್ನ ಓದಿ ಕರೆಕ್ಟ್ ಆಗಿದೆಯಾ ನೋಡಿ, ಎಲ್ಲೂ ದುರ್ಬಳಕೆ ಆಗ್ತಾ ಇಲ್ವಾ ಲೋಪದೋಷಗಳಿಲ್ವಾ ನೋಡಿ ಸಹಿ ಹಾಕೋದಕ್ಕೆ ಪ್ಲಾನ್. ಹೈಕಮಾಂಡ್ ಮಟ್ಟದಲ್ಲೂ ಸಿಎಂ ಬೊಮ್ಮಾಯಿ ಆಡಳಿತ ರೀತಿಗೆ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ.